ನಮಸ್ಕಾರ ಅಣ್ಣವರ ಅಕ್ಕವರಿಗೆ ಬಾಡೂಟಕ್ಕೆ ತಮಗೆಲ್ಲ ಆತ್ಮೀಯವಾದಂತ ಸ್ವಾಗತ ವೀಕ್ಷಕರೇ ಅಣ್ಣವರ ಅಕ್ಕವರೇ ಇವತ್ತು ನಾನು ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ಅನ್ನು ಮಾಡಿ ತೋರಿಸ್ತಾ ಇದೀನಿ ತುಂಬಾ ಜನ ಕೇಳಿದ್ರು ಹೊಸಕೋಟೆ ಸ್ಟೈಲ್ ನಲ್ಲಿ ಮಟನ್ ದಮ್ ಬಿರಿಯಾನಿ ಅನ್ನು ಮಾಡಿ ತೋರಿಸಿ ಅಂತ ಹೇಳಿ ನಾನು ಕೂಡ ಅಲ್ಲಿ ಟೇಸ್ಟ್ ಮಾಡಿದೀನಿ ಹೋಗಿದೀನಿ ಟೇಸ್ಟ್ ಮಾಡಿದೀನಿ ಇವತ್ತು ನಾನು ಮಾಡ್ತಾ ಇರುವಂತ ಈ ಹೊಸಕೋಟೆ ಸ್ಟೈಲಿನ ಮಟನ್ ದಮ್ ಬಿರಿಯಾನಿ ಇದು ನನ್ನ ಪ್ರಯತ್ನ ಬಿರಿಯಾನಿಯನ್ನ ಟೇಸ್ಟ್ ಮಾಡಿದ ನಂತರ ನನಗೆ ಏನು ಅನಿಸ್ತು ಮತ್ತೆ ಅದರಲ್ಲಿ ಯಾವ ಯಾವ ಸಾಮಗ್ರಿಗಳು ಇಂಗ್ರೆಡಿಯೆಂಟ್ಸ್ ಅದರಲ್ಲಿ ಆಡ್ ಮಾಡಿದ್ದಾರೆ ಇವೆಲ್ಲವನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೊಸಕೋಟೆ ಸ್ಟೈಲಿನ ಮಟನ್ ದಮ್ ಬಿರಿಯಾನಿ ಏನಿದೆ ಇದು ನಮ್ಮ ಬ್ಯಾಚುಲರ್ಸ್ ಫ್ರೆಂಡ್ಸ್ ಗಳಿಗೆ ಈಜಿ ಸ್ಟೆಪ್ಸ್ ನಲ್ಲಿ ಮತ್ತೆ ಪ್ರೆಷರ್ ಕುಕ್ಕರ್ ನಲ್ಲಿ ಈ ದಮ್ ಬಿರಿಯಾನಿಯನ್ನ ಮಾಡಿ ತೋರಿಸ್ತಾ ಇದೀನಿ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ನಂತರ ಹೇಗೆ ಬಂತು ಅನ್ನೋದನ್ನ ಬರೆದು ತಿಳಿಸಿ ಸೋ ವೀಕ್ಷಕರೇ ಈಗ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ಹೆಂಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೀನಿ ನೀಟಾಗಿ ನೋಡ್ಕೊಂಡು ನೀಟಾಗಿ ಮಾಡಿ ಫ್ಯಾಮಿಲಿ ಸಮೇತ ಕುಟ್ಕೊಂಡು ಬ್ಯಾಟಿಂಗ್ ಮಾಡಿ ಅಣ್ಣವರ ಕೋರೆ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ಹೆಂಗ್ ಮಾಡಬೇಕು ಅಂತ ಹೇಳಿ ನಮ್ಮ ಈ ಬ್ಯಾಚುಲರ್ ಫ್ರೆಂಡ್ಸ್ ಗಳಿಗೋಸ್ಕರ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸೂಪರ್ ಆಗಿ ಮಾಡ್ಕೋಬಹುದು ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಇದನ್ನ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನಮಗೆ ಹೇಳಬೇಕು ಒಂದು ಸಮಯ ಈಗ 3/4 ಕೆಜಿ ಮಟನ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಅರಶಿನದ ಪುಡಿಯನ್ನ ಹಾಕ್ತಾ ಇದೀನಿ ಒಂದು ಚಮಚ ಅರಶಿನದ ಪುಡಿಯನ್ನ ಹಾಕೋಬೇಕು ಈಗ ಇದಕ್ಕೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದ್ರೆ 1 ಚಮಚದಷ್ಟು ಅಥವಾ 1.5 ಚಮಚದಷ್ಟು ಉಪ್ಪನ್ನ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಣ್ಣರಕ್ಕರೆ ಈಗ 15 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡಿ ನಂತರ ಏನು ಮಾಡಬೇಕು ಅನ್ನೋದನ್ನ ರಂಗೇಗೌಡರ್ ತಮಗೆ ಹೇಳ್ಕೊಡ್ತಾರೆ ಅಣ್ಣರಕ್ಕರೆ ಒಂದು ಮಿಕ್ಸಿ ಜಾರಿಗೆ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಫಸ್ಟ್ ಹಾಕೊಳ್ಳಿ ಈಗ ನೆಕ್ಸ್ಟ್ ಇದಕ್ಕೆ 2 ಮಧ್ಯಮ ಗಾತ್ರದ ನಾಟಿ ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಇದಕ್ಕೆ ಹಾಕ್ತಾ ಇದೀನಿ ನಿಮಗೆ ನಾಟಿ ಟೊಮೆಟೊ ಹಣ್ಣು ಸಿಗಲಿಲ್ಲ ಅಂದ್ರೆ ನಾರ್ಮಲ್ ಟೊಮೆಟೊ ಏನಿದೆ ಅದನ್ನ ಕೂಡನು ಹಾಕೊಳ್ಳಬಹುದು ಅಣ್ಣರಕ್ಕರೆ ಈಗ ಇದನ್ನ ನಾನು ನುಣ್ಣಗೆ ರುಬ್ಕೊಳ್ತೀನಿ ಈ ರೀತಿಯಾಗಿ ಈರುಳ್ಳಿ ಮತ್ತು ಟೊಮೆಟೊ ಅನ್ನು ರುಬ್ಕೋಬೇಕು ಅಣ್ಣರಕ್ಕರೆ ಈಗ ಇಲ್ಲಿ 15 ನಿಮಿಷ ನಾವೇನು ಮಟನ್ ಅನ್ನು ನೆನೆ ಇಟ್ಕೊಂಡಿದ್ವಿ ಅದಕ್ಕೆ ಈಗ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಏನು ರುಬ್ಕೊಂಡಿದ್ದೀವಿ ಅದನ್ನು ಇದಕ್ಕೀಗ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ 3 ಟೀಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕೊಳ್ಬೇಕು ಈಗ ಇದಕ್ಕೆ 2 ಟೀಸ್ಪೂನ್ ಮಟನ್ ಮಸಾಲೆ ಪುಡಿಯನ್ನು ಹಾಕೊಳ್ಳಿ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನು ಹಾಕೊಂಡ್ಬಿಡಬೇಕು ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದಕ್ಕೆ ಒಂದು ಚಿಕ್ಕ ಬಟ್ಟಲ್ನಲ್ಲಿ ಎಣ್ಣೆನ ತಗೊಂಡಿದ್ದೀನಿ ಅದನ್ನ ಈಗ ಇದಕ್ಕೆ ಹಾಕೊಳ್ಬೇಕು 3-4 ಟೇಬಲ್ ಚಮಚದಷ್ಟು ಎಣ್ಣೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನ 10 ನಿಮಿಷಗಳ ಕಾಲ ಹೆಚ್ಚಿನ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ
ಅಣರಕೊರೆ ಈಗ 10 ನಿಮಿಷ ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಬೇಯಿಸಿದೀವಿ. ನೀವು ನೋಡ್ತಾ ಇರಬಹುದು ಇಲ್ಲಿ ಮಸಾಲೆ ಎಣ್ಣೆಯನ್ನ ಬಿಟ್ಟಿದೆ, ಮತ್ತೆ ಈರುಳ್ಳಿ ಮತ್ತು ಟೊಮೆಟೋದ ಹಸಿ ವಾಸನೆ ಹೊರಟೋಗಿದೆ. ಈಗ ಇದಕ್ಕೆ 1 ಲೋಟ ನೀರನ್ನ ಹಾಕಿಬಿಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು 5 ವಿಸಿಲ್ ವರೆಗೂ ಇದನ್ನ ಬೇಯಿಸಬೇಕು. ಈಗ ಮುಚ್ಚಳದಿಂದ ಮುಚ್ಚಿದ್ದೀನಿ, ವಿಸಿಲ್ ಅನ್ನು ಹಾಕ್ತಾ ಇದ್ದೀನಿ. ಈಗ 5 ವಿಸಿಲ್ ವರೆಗೂ ಮಧ್ಯಮ ಉರಿಯಲ್ಲಿ ಮಟನ್ ಅನ್ನು ಬೇಯಿಸಬೇಕು. ಮಟನ್ ಅನ್ನು ಕುಕ್ಕರ್ನಲ್ಲಿ ಬೇಯಿಸೋಕ್ಕೆ ಬಿಟ್ಟ ನಂತರ 2 ಲೋಟ ಅಥವಾ 1/2 ಕೆಜಿಯಷ್ಟು ಬುಲೆಟ್ ರೈಸ್ ಅಥವಾ ಕೋಲಂ ರೈಸ್ ಅನ್ನ ನೆನೆ ಇಟ್ಬಿಡಬೇಕು ಒಂದು 20 ನಿಮಿಷ. ಅಣ್ಣರಕ್ಕವ್ರೆ 5 ವಿಸಿಲ್ ಆಗಿದೆ, ಬನ್ನಿ ನೋಡೋಣ ಮಟನ್. ಓ ಅಣ್ಣರಕ್ಕವ್ರೆ ಸೂಪರ್ ಆಗಿ ಬಂದಿದೆ. ಈಗ ಇದಕ್ಕೆ 200 ml ನಷ್ಟು ಮೊಸರನ್ನ ಹಾಕಿಬಿಟ್ಟು 5 ನಿಮಿಷ ಹೆಚ್ಚಿನ ಉರಿಯಲ್ಲಿ ಬೇಯಿಸಬೇಕು. ಈಗ 200 ml ನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಅಣ್ಣರಕ್ಕವ್ರೆ ಮೊಸರನ್ನ ಹಾಕಿದ್ಮೇಲೆ 5 ನಿಮಿಷ ಹೆಚ್ಚಿನ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಲೋಟದಷ್ಟು ನೀರನ್ನ ಹಾಕೊಳ್ಬೇಕು. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ 1 ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ನೆನೆಸಿಟ್ಟಂತ ಅಕ್ಕಿಯಿಂದ ನೀರನ್ನ ಹೊರಚಲ್ಲಿ ಆ ಅಕ್ಕಿಯನ್ನ ಇದಕ್ಕೆ ಹಾಕೊಳ್ಬೇಕು. ವೀಕ್ಷಕರೇ ಈಗ ಕುದಿ ಬಂದಿದೆ, ಇದಕ್ಕೀಗ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಇಪ್ಪತ್ತು ನಿಮಿಷಗಳ ಕಾಲ ಅಕ್ಕಿಯನ್ನ ನೆನೆ ಇಟ್ಕೊಂಡಿದ್ವಿ, ಅದನ್ನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಕುದಿ ಬರುತ್ತೆ, ಬಂದ ತಕ್ಷಣನೇ ಮುಚ್ಚಳದಿಂದ ಮುಚ್ಚಿ 2 ವಿಸಿಲ್ ಓಡಿಸ್ಬಿಟ್ರೆ ಓಹೋ ಬ್ಯಾಚುಲರ್ ಸ್ಟೈಲ್ ನಲ್ಲಿ ರೆಡಿ ಆಗ್ತಾ ಇರುವಂತ ಹೊಸಕೋಟೆ ದಮ್ ಬಿರಿಯಾನಿ, ಅದನ್ನು ಮಟನ್ ದಮ್ ಬಿರಿಯಾನಿ ಸ್ವಾಮಿ, ಸೂಪರ್ ಆಗಿರುತ್ತೆ. ಅಕ್ಕಿಯನ್ನ ಹಾಕಿದ್ಮೇಲೆ ಕುದಿ ಬಂದಿದೆ, ಈಗ ಮುಚ್ಚಳದಿಂದ ಮುಚ್ಚಿಬಿಟ್ಟು 1 ರಿಂದ 2 ವಿಸಿಲ್ ಓಡಿಸ್ಬಿಟ್ರೆ ಓಹೋ ಅದ್ಭುತವಾದಂತ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಬ್ಯಾಚುಲರ್ ಫ್ರೆಂಡ್ಸ್ ಎಂಜಾಯ್ ಇಟ್. ಕುಕ್ಕರ್ ವಿಸಿಲ್ ಅನ್ನು ಹಾಕಿದ್ದೀನಿ, 1 ರಿಂದ 2 ವಿಸಿಲ್ ಮಧ್ಯಮ ಉರಿಯಲ್ಲಿ. ಅಣ್ಣರಕ್ಕವ್ರೆ 1 ವಿಸಿಲ್ ಆಗಿದೆ. ಓ ಸೂಪರ್ ಆಗಿ ಹೊಸಕೋಟೆ ಸ್ಟೈಲಿನ ಮಟನ್ ದಮ್ ಬಿರಿಯಾನಿ ರೆಡಿ. ಈಗ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಬಿಡೋಣ. ಮೇಲ್ಗಡೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ ಹೇಗಾಗಿದೆ ಅಂತ ನೋಡೋಣ. ಓಹೋ ಸೂಪರ್ ಆಗಿ ಬಂದಿದೆ. ನೋಡಿ ಹೆಂಗೆ ಅದ್ಭುತವಾಗಿ ಬಂದಿದೆ ಅಣ್ಣರಕ್ಕವ್ರೆ. ಈಗ ಇದನ್ನ ತಟ್ಟೆಲ್ಲಿ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಮಾಡಿ ತೋರಿಸ್ತಾರೆ ರಂಗೇಗೌಡರು ಹೆಂಗಾಗಿದೆ ಅಂತ. ಬಿಸಿ ಬಿಸಿಯಾಗಿ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ರೆಡಿ ಸ್ವಾಮಿ, ಬನ್ನಿ ಇದನ್ನ ಟೇಸ್ಟ್ ಮಾಡೋಣ. ಅಣ್ಣರಕ್ಕವ್ರೆ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಸೂಪರ್ ಆಗಿ ಬಂದಿದೆ. ಆಹಾಹಾ ಮಟನ್ನು ಹೆಂಗ್ ಬೆಂದಿದೆ ನೋಡಿ, ಓ ಸೂಪರ್ ಆಗಿ ಬೆಂದಿದೆ. ಈಗ ಇದನ್ನ ಬಿಸಿ ಬಿಸಿ ಹೊಸಕೋಟೆ ಸ್ಟೈಲ್ ಮಟನ್ ದಮ್ ಬಿರಿಯಾನಿ ಈಗ ರಂಗೇಗೌಡರು ಟೇಸ್ಟ್ ಮಾಡ್ತಾ ಇದ್ದಾರೆ. ಆಹಾಹಾ ಸೂಪರ್ ಆಗಿ ಬಂದಿದೆ. ಮೊಸರು ಬಜ್ಜಿ ಜೊತೆ ಸೂಪರ್ ಆಗಿ ಬಂದಿದೆ.
ಅಣ್ಣೋರಕ್ಕೋರೆ ನೀವು ಮನೆಯಲ್ಲಿ ಇದನ್ನು ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಮಾಡಿದಾಗ ಈ ಮಟನ್ ಬಿರಿಯಾನಿ ಹೆಂಗ್ ಬಂತು ಅನ್ನೋದನ್ನ ನಮಗೆ ಬರ್ತಿಳಿಸಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ, ಅದ್ಭುತವಾಗಿ ಬಂದಿದೆ. ಇದನ್ನ ಈಸಿ ಸ್ಟೆಪ್ಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಕೂಡ ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ಏನ್ ಹೇಳಿ ಹೊಸಕೋಟೆ ಸ್ಟೈಲ್ ಮಟನ್ ದಮ್ ಬಿರಿಯಾನಿಯನ್ನ ಬ್ಯಾಟಿಂಗ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.